ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಾವು ಒಂದು ಈಸಿಯಾಗಿರೋ ಮತ್ತು ಟೇಸ್ಟಾಗಿರೋ ರೆಸಿಪಿನ ಮಾಡೋದು ಹೇಗಂತ ನೋಡೋಣ. ಅದು ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾನ ಹೇಗೆ ಮನೆಯಲ್ಲಿ ಟೇಸ್ಟಾಗಿ ಮತ್ತು ಕ್ವಿಕ್ಕಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 3-4 ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಅದ್ರ ಮೇಲಿರೋ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿಕೊಂಡು ಹೀಗೆ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಹೀಗೆ ತುರಿದಿಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಈಗ ನೋಡಿ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತುಪ್ಪದಲ್ಲಿ ಹುರಿದು ತಗೊಳ್ಳೋಣ. ನೀವು ಇದಕ್ಕೆ ಗೋಡಂಬಿ ದ್ರಾಕ್ಷಿನೂ ಹಾಕೋಬೋದು. ನಾನಿವತ್ತು ಇದಕ್ಕೆ ಬಾದಾಮಿನ ಹುರಿದು ತಗೊಳ್ತಾ ಇದ್ದೀನಿ. ಈಗ ಇಷ್ಟು ಫ್ರೈ ಆದರೆ ಸಾಕು, ನಾವೇನು ಕಲರ್ ಚೇಂಜ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇಷ್ಟು ಫ್ರೈ ಆದರೆ ತೆಗೆದು ನಾವು ಇನ್ನೊಂದು ಬಟ್ಲಿಗೆ ಇಟ್ಕೊಳ್ಳೋಣ ಇದನ್ನು. ನೋಡಿ, ಅದೇ ತುಪ್ಪಕ್ಕೆ ನಾನು ಇಲ್ಲಿ ತುರಿದಿಟ್ಕೊಂಡಿದ್ನಲ್ಲ ಕ್ಯಾರೆಟ್ನ, ಅದನ್ನು ಹಾಕ್ಕೊಂಡು ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಹುರಿದು ತಗೊಳ್ಳೋಣ. ನಾವು ಹೀಗೆ ಕ್ಯಾರೆಟ್ನ ತುಪ್ಪದಲ್ಲಿ ಹುರಿಯೋದ್ರಿಂದ ಇದರ ಹಸಿ ವಾಸನೆ ಹೋಗುತ್ತೆ, ಮತ್ತು ಇದ್ರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ತಗೊಳ್ಳೋಣ. ನಾನು ಒಂದು 5 ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿದ್ದೀನಿ. ನೀವು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಒಂದು ದಪ್ಪ ತಳ ಇರೋ ಪಾತ್ರೆನೇ ಯೂಸ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಪ್ಪ ಇರೋದನ್ನೇ ಯೂಸ್ ಮಾಡಿ. ನೋಡಿ, ಈಗ ಹಸಿ ವಾಸನೆ ಹೋಗಿದೆ. ಈಗ ಗಮ್ ಅಂತ ತುಪ್ಪದಲ್ಲಿ ಹುರಿತಾ ಇದ್ದೀವಲ್ಲ, ಹಾಗಾಗಿ ಗಮ್ ಅಂತ ವಾಸನೆ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇಲ್ಲಿ 1 ಕಪ್ಪಷ್ಟು ಹಾಲನ್ನ ತಗೊಂಡು ಕ್ಯಾರೆಟ್ಗೆ ಹಾಕ್ತಾ ಇದ್ದೀನಿ. ಈಗ ನಾವು ಕ್ಯಾರೆಟ್ನ ಈ ಹಾಲಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಕೆಲವರು ಇದಕ್ಕೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾರೆ. ನೀರು ಹಾಕ್ಕೊಂಡು ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರಲ್ಲ. ನೀವೇನಾದರೂ ನೀರು ಹಾಕಿ ಬೇಯಿಸ್ಕೊಳ್ಳೋದಾಗಿದ್ದರೆ ಇಲ್ಲಿ ಪ್ಲೈನ್ ಕೋವನ ಯೂಸ್ ಮಾಡ್ಕೋಬೋದು, ಆವಾಗ ಅದು ಹಾಲಿನ ಟೇಸ್ಟ್ ಕೊಡುತ್ತೆ, ಕೋವ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಹಾಲಲ್ಲೇ ಕುದಿಸ್ಕೋಬೇಕಾಗತ್ತೆ. ಈಗ ಇದನ್ನು 1 ನಿಮಿಷ ಹಾಲೆಲ್ಲ ಹಿಂಗೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಹಾಲು ಹಿಂಗ್ತಾ ಬಂತು. ಇದು ಪೂರ್ತಿ ಹಿಂಗಬೇಕು, ಪೂರ್ತಿ ಅದು ಹಾಲಲ್ಲೇ ಬೇಯಬೇಕು. ಒಂದು ಸ್ವಲ್ಪನೂ ಹಾಲು ಉಳ್ಕೋಬಾರ್ದು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ನಾವು, ಚೆನ್ನಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿ ಬೆಂದಿರಬೇಕು ಕ್ಯಾರೆಟು, ಇಲ್ಲಾದರೆ ಚೆನ್ನಾಗಿರಲ್ಲ. ಕ್ಯಾರೆಟ್ ಚೆನ್ನಾಗಿ ಹಾಲಲ್ಲಿ ಬೇಯಬೇಕು. ಈಗ ನೋಡಿ, ಒಂದು ಸ್ವಲ್ಪನೂ ಹಾಲಿಲ್ಲ, ಹಾಲಲ್ಲಿ ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ 1/2 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದನ್ನು ಕ್ಯಾರೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಸಕ್ಕರೆ ಜಾಸ್ತಿ ತಿನ್ನೋರಾಗಿದ್ದರೆ 1¼ ಕಪ್ವರೆಗೂ ಹಾಕ್ಕೋಬೋದು, ಇಲ್ಲಾಂದರೆ 1/2 ಕಪ್ಪು ಸಾಕಾಗುತ್ತೆ. ಈಗ ಇದನ್ನು ಸಕ್ಕರೆ ಮತ್ತು ಕ್ಯಾರೆಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕಾಗುತ್ತೆ. ಇಲ್ಲಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು, ಅಲ್ಲಿ ಆ ಥರ ನೀವು ಮಿಕ್ಸ್ ಮಾಡಿಬಿಡಿ. ಸ್ಟೌವ್ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ತೆಳ್ಳಗಾಗುತ್ತೆ, ಯಾಕಂದರೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿರುತ್ತಲ್ಲ. ಇದು ಗಟ್ಟಿ ಆಗೋವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪ 5 ನಿಮಿಷಕ್ಕೆ ಅದು ಗಟ್ಟಿ ಆಗ್ಬಿಡುತ್ತೆ, ಅಲ್ಲಿವರೆಗೂ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈಗ ಸಕ್ಕರೆ ಎಲ್ಲ ಗಟ್ಟಿಯಾಗಿದೆ. ನೋಡಿ, ಸಕ್ಕರೆ ಕ್ಯಾರೆಟು ಎಲ್ಲ ಒಂದಕ್ಕೊಂದು ಗಟ್ಟಿಯಾಗಿದೆ. ನೋಡಿ, ಈ ಸ್ಟೇಜಲ್ಲಿ ನೀವು ಸ್ಟೌವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಗಟ್ಟಿ ಮಾಡಿದ್ರೆ ಅದು ಬಿಸಿ ಬಿಸಿ ತಿನ್ನುವಾಗ ಚೆನ್ನಾಗಿರುತ್ತೆ. ತಣ್ಣಗಾದಮೇಲೆ ಸ್ವಲ್ಪ ಇನ್ನೂ ಸಕ್ಕರೆ ಹಾಕಿರ್ತೀವಲ್ಲ, ಹಾಗಾಗಿ ಗಟ್ಟಿಯಾಗ್ಬಿಡುತ್ತೆ. ನೋಡಿ, ಈ ಥರ ಸ್ಟೇಜಲ್ಲಿ ನೀವು ಆಫ್ ಮಾಡ್ಕೋಬೋದು. ಆಫ್ ಮಾಡಿಕೊಂಡು ಇಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು
ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಬಿಸಿಯಾದರೂ ತಿನ್ಕೋಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗಾದರೂ ಸರ್ವ್ ಮಾಡ್ಬೋದು ನೀವು. ಈಗ ರೆಡಿಯಾಗಿದೆ ನಮ್ಮ ಟೇಸ್ಟ್ ಆ್ಯಂಡ್ ಈಸಿಯಾದ ಕ್ಯಾರೆಟ್ ಹಲ್ವಾ. ಇದನ್ನು ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಸರ್ವಿಂಗ್ ಬೌಲ್ಗೆ. ಈಗ ನೋಡಿ, ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಮಾಡ್ಕೊಳ್ಳೋದು ತುಂಬ ಈಸಿ. ನೀವು ಇದನ್ನು ಒಂದ್ಸಲ ಖಂಡಿತ ಮಕ್ಕಳಿಗೆ ಮಾಡಿಕೊಡಿ. ಇದು ಕ್ಯಾರೆಟ್ ಒಳ್ಳೇದಲ್ವಾ ಹೆಲ್ತ್ಗೆ, ಹಾಗಾಗಿ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೈಜಿನಿಕ್ಕಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.